ವೆಲ್ಕಮ್ ಟು ನಿಮ್ಮ ಫೇವರೇಟ್ ಪ್ರೋಗ್ರಾಮ್ ದಿಶ್ ದಿಶುಮ್. ಲಾಸ್ಟ್ ವೀಕ್ ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಧಾರವಾಡನಲ್ಲೇ ಇದ್ದೀನಿ. ಧಾರವಾಡನಲ್ಲಿನ ಗಣೇಶ್ ವಿಲಾಸ್ ಹೋಟೆಲ್ ಹೊರಗಡೆ ನಿಂತ್ಕೊಂಡಿದ್ದೀನಿ. ಒಳಗಡೆ ಹೋಗಿ ಇಲ್ಲಿನ ಧಾರವಾಡ ಸ್ಪೆಷಾಲಿಟಿನ ಎಕ್ಸ್ಪ್ಲೋರ್ ಮಾಡೋಣವಾ, ಬನ್ನಿ. ಗಣೇಶ್ ವಿಲಾಸ್ ಹೋಟೆಲ್ 1955 ಪ್ರಾರಂಭವಾಯಿತು. ಶ್ರೀ ತೇಜಪ್ಪ ಮಹಾಪಶೆಟ್ಟಿ ಇದರ ಸಂಸ್ಥಾಪಕರು. 6 ದಶಕಗಳಿಂದ ನಡೆದು ಬಂದ ಹೋಟೆಲ್, 2 ತಲೆಮಾರಿನಿಂದ ನಡೆದುಕೊಂಡು ಬಂದಿದ್ದು, ಕಳೆದ 12 ವರ್ಷಗಳಿಂದ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10:30 ಸೇವೆ ನಡೆಯುತ್ತಿದೆ. ಧಾರವಾಡದ ಪ್ರಸಿದ್ಧ ಕವಿಗಳು, ಸಾಹಿತಿಗಳು, ಸಂಗೀತಗಾರರು, ನಾಟಕಕಾರರು ಮೆಚ್ಚಿ ಪ್ರತಿದಿನ ಹೋಟೆಲಿನ ತಿಂಡಿ ಚಹಗಳ ಸೇವನೆಗೈದು ಹರಿಸಿದ್ದಾರೆ. ಹಲೋ, ನನ್ನ ಹೆಸರು ಮೇಘ್ನಾ. ನೀವು? ಗುರುಲಿಂಗ್ ಅಂತ. ಓಕೆ, ವೆಲ್ಕಮ್ ಟು ಡಿಶ್ ದಿಶುಮ್. ಥ್ಯಾಂಕ್ ಯು. ಓಕೆ, ಫೈನ್. ಇಲ್ಲಿ ಗಣೇಶ್ ವಿಲಾಸದಲ್ಲಿ ಮಿರ್ಚಿ ಮತ್ತೆ ಮಿಸಾಲ್ ತುಂಬಾ ಫೇಮಸ್ ಅಂತ ಕೇಳಿದೀವಿ. ನೀವು ನಮ್ಗೆ ಯಾವ್ದು ಹೇಳ್ಕೊಡ್ತೀರಾ ಮೊದ್ಲು? ಮಿರ್ಚಿ ಹೇಳ್ಕೊಡ್ತೀರಾ? ಅದಕ್ಕೆ ಸಾಮಗ್ರಿಗಳು ಏನ್ ಬೇಕಾಗುತ್ತೆ? ಹಾ, ಹೇಳಿ, ಶುರು ಮಾಡಿ. ಫಸ್ಟ್ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು, ಇದು ಆಮೇಲೆ ಸೋಡಾ ಹಾಕಿ, ಸ್ವಲ್ಪ ಸೋಡಾ ಹಾಕ್ಬೇಕು. ಆಮೇಲೆ ಇದು ಓಮ ಅಜ್ವಾನ್. ಅಜ್ವಾನ್ ಅಜ್ವಾನ್ ಮಸಾಲ ಮಾಡಿದ್ದೀರಾ? ಆಮೇಲೆ ಜೀರಿಗೆ, ಜೀರಿಗೆ ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಇದು ಮಿರ್ಚಿ, ಮಿರ್ಚಿ ಹಾ, ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಕಡಲೆ ಹಿಟ್ಟು, ಕಡಲೆ ಹಾಕಿ ನೀರು ಹಾಕಿ ಎಲ್ಲ ಕಲಿಸ್ಬೇಕು. ನೀರು ಹಾಕಿ ಎಲ್ಲ ಕಲ್ಸ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀರಾ? ಹೇ, ಏನು ಸ್ಟಾರ್ಟ್ ಮಾಡಬೇಕು ಮೊದಲು? ಸ್ವಲ್ಪ ಉಪ್ಪು ಹಾಕಬೇಕು. ಎಷ್ಟು ಉಪ್ಪು ಹಾಕ್ತಿದ್ದೀರಾ? ಸ್ವಲ್ಪ, ಒಂದಿಷ್ಟು, ಅರ್ಧ ಸ್ಪೂನ್. ಎಷ್ಟು? ಆಮೇಲೆ ಒಂದು ಸ್ವಲ್ಪ ಸೋಡಾ, ಸ್ವಲ್ಪ ಸೋಡಾ, ಒಂದು ಪಿಂಚ್. ಆಮೇಲೆ ಒಂದು ಸ್ವಲ್ಪ ಅಜ್ವಾನ್ ಹಾಕಿ, ಅಜ್ವಾನ್ ಪೌಡರ್. ಆಮೇಲೆ ಜೀರಿಗೆ ಹಾಕಿ, ಜೀರಿಗೆ ಹಾಂ ಹಾಂ, ಪಾಮೆಲ್ ಎಣ್ಣೆ. ಎಣ್ಣೆ ಹಾಕಿದ್ಮೇಲೆ ನೀರು? ಓಕೆ, ಬೇಕಾಗಿದ್ದಷ್ಟು ನೀರು ಹಾಕ್ಬೇಕು. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಕೈಲಿ ಇಷ್ಟು ಮಾಡಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಮಾಡಿದ್ರ ನಮಗೆ ಎಷ್ಟು ಕಡಲೆ ಬೇಕು, ಕಡಲೆ ತಗೊಂಡು ಹಿಂಗೆ ಹಾಕ್ಬೇಕು. ಓಕೆ, ಈಗ ಇಲ್ಲಿ ಮಿಕ್ಸ್ ಮಾಡಿರೋದು ಎಷ್ಟು ಮಿರ್ಚಿ ಮಾಡಬಹುದು? ಇದರಲ್ಲಿ ಈಗ 3 ಪ್ಲೇಟ್ ಮಿರ್ಚಿ ಮಾಡಬಹುದು. 3 ಪ್ಲೇಟ್ ಮಾಡಬಹುದು ಅಂದ್ರೆ 6 ಮಿರ್ಚಿ ಅಂದ್ರೆ 1 ಪ್ಲೇಟ್ ಅಲ್ಲಿ 2 ಮಿರ್ಚಿ ಬರುತ್ತೆ. 6 ಮಿರ್ಚಿ ಮಾಡಬಹುದು. 6 ಮಿರ್ಚಿ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕು? ಫಸ್ಟ್ ಎಣ್ಣೆ ಬಿಸಿ ಇದೆಲ್ಲ ನೋಡ್ಕೊಬೇಕು. ಎಣ್ಣೆ ಬಿಸಿ ಆಗಿದೆ, ಆಮೇಲೆ ಹಿಂಗೆ ತಗೊಳ್ಬೇಕು. ಓಕೆ, ಇಲ್ಲಿ ಮಿರ್ಚಿ ಸೀಲ್ ಇದೆ. ಇದು ಸೀಲ್ ಬಿಟ್ಟು ಒಳಗಡೆ ಏನಾದರೂ ಹಾಕ್ತೀರಾ ಅಥವಾ ಏನು ಹಾಕೋದು? ಯಾಕಂದ್ರೆ ಹಿಂಗೆ ಬಿಟ್ಟರೆ ಅದಕ್ಕೆ ಒಳಗೆ ಗ್ಯಾಸ್ ತುಂಬಿ ಫೋಟ್ ಆಗ್ತೈತಿ. ಫೋಟ್ ಆದರೆ ನಮ್ಮ ಮುಖಕ್ಕೆಲ್ಲ ಎಣ್ಣೆ ಸಿಡ್ತೀವಿ. ಅದಕ್ಕೆ ಹಿಂಗೆ ಸೀಲ್ ಬಿಟ್ಟು ಬಿಟ್ಟರೆ ನಮ್ಗೆ ಸಿಡಂಗಿಲ್ಲ. ಓಕೆ, ಇಲ್ಲಿ ಮಿರ್ಚಿ ಮಾಡಬೇಕಾದ್ರೆ ಇದೇ ಥರದ ಮಿರ್ಚಿ ಯೂಸ್ ಮಾಡ್ತೀರಾ ಅಥವಾ ಬೇರೆ ಯಾವುದಾದ್ರು ಮಿರ್ಚಿ? ಇಲ್ಲ, ಇದೇ ಥರ ಮಿರ್ಚಿ ಮಾಡ್ತೀವಿ. ಇದೇ ಥರದ ಮಿರ್ಚಿ? ಸೊ ಈ ಮಿರ್ಚಿಯಿಂದಲೇ ಮಿರ್ಚಿ ಮಾಡೋದು ಸ್ಪೆಷಾಲಿಟಿ. ಹಾಕಿ ಇನ್ನೊಂದು ಈ ಥರ ತಗೊಳ್ಳಿ ನೋಡಿ. ಫ್ರೈ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ? 5 ನಿಮಿಷದಲ್ಲಿ. ಓ, ಇದು ಕಡಾಯಿ ಬೇಕಾದ್ರೆ ಈ ಬಿಟ್ಟಿದ್ರಿ, ಈ ತರ ತಗೊಂಡು ಹೀಗೆ ಇದು ಮಾಡಬೇಕು. ಈ ತರ ಮಾಡಿದ್ರೆ ಅಡಿ ಮೇಲೆ ಆಗಿ ಕೆಳಗಿಂದ ಬೇಯಿಸಿ ಮೇಲೆ ಬೇಯಿಸಿ. ಹಾ, ಕೆಳಗಡೆನೂ ಬೇಯಬೇಕು, ಮೇಲ್ಗಡೆ ಬೇಯಿಸ್ಬೇಕು. ಎಲ್ಲ ಸರಿಯಾಗಿ ಫ್ರೈ ಆಗಿದೆ ಅಂದಿದ ತಕ್ಷಣ ತೆಗಿಬೇಕು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? 35 ವರ್ಷದಿಂದ ಕೆಲಸ ಮಾಡ್ತಾರೆ. 35 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀರಾ ಅಥವಾ ಬೇರೆ ಕಡೆ ಎಲ್ಲ ಕೆಲಸ? ಇದೇ ಹೋಟ್ಲಲ್ಲಿ 35 ವರ್ಷ ಆಯ್ತು.
ನೀವು ಅಡುಗೆ ಮಾಡ್ತಾ ಎಲ್ಲಿ ಕಲ್ತಿದ್ದೀರಾ ಅಡುಗೆ ನೀವೆಲ್ಲ? ಅಡುಗೆ ಮಾಡಿದ್ದು ಫಸ್ಟ್ ಬೇರೆ ಕೆಲಸಕ್ಕೆ ಬಂದಿದ್ವು. ಇಲ್ಲಿ ನಾವು ನಮ್ಮ ಗುರುಗಳು ಇದ್ದರು, ಅವರು ನಮಗೆ ಎಲ್ಲ ಹೇಳಿಕೊಟ್ಟು ಅವರು ಬಿಟ್ಟರು. ಆಮೇಲೆ ಅವ್ರು ಬಿಟ್ಟಿಂದ ನಾವು ಶುರು ಮಾಡ್ತೀವಿ. ಓಕೆ, ನಿಮ್ಮ ಗುರುಗಳ ಹತ್ರ ಕಲ್ತ್ಕೊಂಡು ಇಲ್ಲಿ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಗೆ ಈ ಥರ ಎಕ್ಸ್ಪರ್ಟೈಸ್ ಆಗಿದ್ದೀರಾ. ಓಕೆ, ಯಾವ ಊರು ನಿಮ್ಮದು? ಧಾರವಾಡನ ಅಥವಾ ಬೇರೆ ಕಡೆ ಎಲ್ಲಿಂದ ಬಂದಿದ್ದೀರಾ ನೀವು? ಪಾಪಾರ ಬಿಜಾಪುರ. ಬಿಜಾಪುರ. ಆಮೇಲೆ ಇಲ್ಲಿ ಹೋಟ್ಲಾಗಿದ್ದು ಇಲ್ಲೇ ನಮ್ಮ ಹಳ್ಳಿ ಒಳಗೆ ಮನೆ ಮಾಡಿ. ಹಾಂ, ಚಾರ್ಕೊಪ್ಪ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿ ಒಳಗೆ ನಮಗೆ ಜಾಗ ತೊಗೊಂಡು ಮನೆ ಕಟ್ಟೆ. ನಮ್ಮದು ಫ್ಯಾಮಿಲಿ ಎಲ್ಲ ಇದೆ. ಈಗ ಫ್ರೈ ಆಯ್ತು ನೋಡಿ. ಹಾಂ, ಫ್ರೈ ಆಯಿತು. ಇನ್ನು ಸ್ವಲ್ಪ ಫ್ರೈ ಮಾಡ್ತೀರಾ ಅಥವಾ? ಬಿಚ್ಚಿ ಹೋಗ್ಬಾರ್ದು. ರೆಡಿ ಆಗಿದೆಯಲ್ವಾ? ಹಾಂ, ಸರ್ವ್ ಮಾಡ್ತೀರಾ? ಈಗ ಇದ್ರ ಜೊತೆ ತಿನ್ನೋಕೆ ಏನಾದರೂ ನೆಂಚ್ಕೊಂಡು ತಿನ್ನೋಕೆ ಏನಂತ? ನನಗೆ ಚಟ್ನಿ ಇದೆ. ಯಾವ ಚಟ್ನಿ? ಚಟ್ನಿ ಇಲ್ಲ, ಒಂದು ನೀರು ಚಟ್ನಿ ಇದೆ. ಹಾಂ ಹಾಂ, ಈ ಚಟ್ನಿ ಒಂದು ಮಿರ್ಚಿ ಇಟ್ಕೊಂಡು ತಿನ್ಕೊಡು. ಟೇಸ್ಟ್ ಮಾಡಿ. ಸೊ ಇದೆಲ್ಲ ಇಡ್ತೀನಿ. ಈಗ ನೀವು ಮಿರ್ಚಿ ತಿಂತೀರಲ್ಲ, ಮಿರ್ಚಿ ಈ ಥರ ಮುರ್ಕೊಂಡು ತಿಂದರೆ ಅಷ್ಟು ರುಚಿ ಬರೋಲ್ಲ. ಇಡೀ ಮೆಣಸಿನಕಾಯಿ ಇಟ್ಕೊಂಡು ಹಿಂಗೆ ಅದು ತಿನ್ಬೇಕು. ಓ, ಈಗ ಡಿಪ್ ಮಾಡಿ ತಿನ್ಬೇಕು. ಓಕೆ ಓಕೆ. ಇದ್ರೆ ಅದು ಮಜಾನ ರುಚಿನೇ ಬೇರೆ. ಈಗ ನೀವು ಮುರ್ಕೊಂಡು ತಿಂದರೆ ಸ್ವಲ್ಪ ರುಚಿ ಆಗ್ತೀವಿ. ಹಾಂ, ಕರೆಕ್ಟ್. ಇದು ರೈನಿ ಸೀಸನ್ ಅಂತ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಟೀ ಜೊತೆಗೆ? ಹಾಂ, ಟೀ ಜೊತೆ ಮತ್ತು ಟೇಸ್ಟ್ ಬರುತ್ತೆ. ಒಂದು ಆಲೂ ಟೀ ಸಿಹಿ ಇರುತ್ತೆ, ಇದು ಖಾರ ಇರುತ್ತೆ. ಹೌದು ಹೌದು, ಸಿಹಿ ಖಾರ ಅಂದ್ಕೊಳ್ಳೋ ಮತ್ತು ಟೇಸ್ಟ್ ಬೇರೆ. ಕರೆಕ್ಟ್ ಕರೆಕ್ಟ್. ಮತ್ತೆ ಅದು ಚಳಿ ಎಲ್ಲ ಇದ್ದಾಗ ಬಿಸಿ ಬಿಸಿ ಹಾಕಿದ್ರೆ ಸ್ವಲ್ಪ ಮೈ ಎಲ್ಲ ಬಿಸಿ ಆಗ. ಹೌದು ಹೌದು ಹೌದು, ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಹಾಂ ಹಾಂ ಹಾಂ, ಮಾಡಿ ನೋಡಿ. ಸಕ್ಕತ್ತಾಗಿದೆ. ಹಾಟ್, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್, ನೀವು ನಮಗೆ ಮಿರ್ಚಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ. ಈಗ ನೆಕ್ಸ್ಟ್ ರೆಸಿಪಿ ಯಾವುದು? ಮಿಸಾಲ್. ಮಿಸಾಲ್ ನಿಮಗೆ ಅರೇಂಜ್ಮೆಂಟ್ ಮಾಡೋಕ್ಕೆಲ್ಲ ಟೈಮ್ ಕೊಡ್ತೀವಿ. ಅವ್ರಿಗೆ ಮಿಸಾಲ್ಗೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ನನಗೆ ಮಿರ್ಚಿ ತಿನ್ನೋದಕ್ಕೆ ಟೈಮ್ ಬೇಕು. ಈಗ ಮಿಸಾಲ್ ಮಾಡೋದನ್ನ ಕಲ್ತ್ಕೊಳ್ಳೋಣ, ಬನ್ನಿ. ಹೆಲೋ, ಮತ್ತೆ ನಿಮ್ಮ ಹತ್ರ ಬಂದಿದ್ದೀನಿ. ಮಿಸಾಲ್ ಮಾಡೋದನ್ನ ಹೇಳ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಿ ನಮ್ಮ ವೀಕ್ಷಕರಿಗೆ. ಈಗ ಹೇಳ್ಕೊಡಿ ನಮಗೆ. ಮಿಸಾಲ್ ಮಾಡೋದಕ್ಕೆ ಅದ್ರ ಜೊತೆಗೆ ರಸ್ಬಾಜಿ, ಅದು ಫಸ್ಟ್ ಹೇಳ್ಕೊಡ್ತೀರಾ? ರಸ್ಬಾಜಿ ಫಸ್ಟ್ ಹೇಳ್ಕೊಡ್ತಾರೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗುತ್ತೆ? ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು, ಬಟಾಟಿ, ಬಟಾಟಿ, ಪೊಟ್ಯಾಟೋ, ಆಲೂ, ಈರುಳ್ಳಿ, ಈರುಳ್ಳಿ, ಒಣಮೆಣಸು, ಒಣಮೆಣಸು, ಒಣಮೆಣಸಿನಕಾಯಿ, ಆಮೇಲೆ ಖಾರಪುಡಿ, ಖಾರಪುಡಿ, ಆಮೇಲೆ ಗರಂ ಮಸಾಲ, ಗರಂ ಮಸಾಲ, ಆಮೇಲೆ ಒಣ ಕೊಬ್ಬರಿ, ಒಣ ಕೊಬ್ಬರಿ, ಓಕೆ, ಆಮೇಲೆ ಉಪ್ಪು, ಉಪ್ಪು, ಆಮೇಲೆ ಬೆಲ್ಲ, ಬೆಲ್ಲ, ಓಕೆ, ಆಮೇಲೆ ಅರಿಶಿನ ಪುಡಿ, ಅರಿಶಿನ ಪುಡಿ, ಇಷ್ಟೆಲ್ಲ ಬೇಕಾಗುತ್ತೆ. ಎಲ್ಲ ಬೇಕಾಗ್ತದೆ. ಓಕೆ, ಸೊ ರಸ್ ಭಾಜಿ ಮಾಡೋದಕ್ಕೆ ಇದೆಲ್ಲ ಬೇಕಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕಿ. ಹಾಂ, ಸಾಸಿವೆ. ಹಾಂ, ಸ್ವಲ್ಪ. ಹಾಂ, ಜೀರಿಗೆ ಸ್ವಲ್ಪ ಅಲ್ವಾ? ಸ್ವಲ್ಪ. ಆಮೇಲೆ ಕರಿಬೇವು. ಕರಿಬೇವು ಎಷ್ಟು? ಆಮೇಲೆ ಒಣಮೆಣಸು. ಓಕೆ, ಸ್ವಲ್ಪ ಒಣಮೆಣಸು. ಎಷ್ಟು ಸಾಕ? ಹಾಂ ಸರ್. ಆಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿ. ಇನ್ನೂ ಸ್ವಲ್ಪ ಹಾಕಿ. ಇಷ್ಟ ಆಯ್ತು. ಇನ್ನೂ ಹಾಕಿ. ಇನ್ನೂ ಬೇಕಾ? ಹಾಂ ಹಾಂ ಸಾಕು. ಆಮೇಲೆ ಒಂದು ಸ್ಪೂನ್ ಇಟ್ಕೊಂಡು ಎಲ್ಲ ಡ್ರೈ ಮಾಡ್ಕೋಬೇಕು. ಹಾಂ ಓಕೆ, ಮಿಕ್ಸ್ ಮಾಡಬೇಕಾ? ಹಾಂ, ಮಿಕ್ಸ್ ಮಾಡಿ. ಎಲ್ಲ ಫ್ರೈ ಆಗಿ ನೀವು ಮಾಡಿ. ಪೊಟ್ಯಾಟೊ, ಆಲೂ, ಆಲೂಗಡ್ಡೆ ಎಷ್ಟು ಫುಲ್ ಹಾಕಿ? ಅರ್ಧ ಅರ್ಧ. ಸಾಕಾ? ಫ್ರೈ ಆಗಬೇಕು. ಫ್ರೈ ಆಗಬೇಕು.
ಹೇಗೆ ಗೊತ್ತಾಗುತ್ತೆ ಫ್ರೈ ಆಗ್ತಾ ಇದೆ ಅಂತ? ಪೊಟ್ಯಾಟೋ ಸ್ಪೆಷಲಿ ಹೇಗೆ ಗೊತ್ತಾಗುತ್ತೆ? ಸಾಫ್ಟ್ ಆಗುತ್ತೆ ಅಲ್ವಾ? ಬಟ್ ಕಲರಿಂಗ್ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ವಾ? ಓಕೆ, ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಪ್ರಕಾರ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಈಗ ನೆಕ್ಸ್ಟು ಖಾರ ಪುಡಿ ಹಾಕಿ. ಇಷ್ಟು ಹಾಕ್ಲಾ? ಎಷ್ಟು? ಆಮೇಲೆ ಅರ್ಶಿನ ಪುಡಿ. ಅರ್ಶಿನ ಪುಡಿ ಎಷ್ಟು? ಆಮೇಲೆ ಗರಂ ಮಸಾಲ. ಗರಂ ಮಸಾಲ ಎಷ್ಟು? ಸ್ವಲ್ಪ. ಆಮೇಲೆ ಒಣ ಕೊಬ್ಬರಿ. ಒಣ ಕೊಬ್ಬರಿ ಉಪ್ಪು. ಅರ್ಧ ಸ್ಪೂನ್. ಒಂದು ಸ್ಪೂನ್ ಹಾಕಿ. ಒಂದು ಸ್ಪೂನ್ ಅರ್ಧ ಸ್ಪೂನ್ ಇಷ್ಟ? ಈಗ ರವ ಹಾಕಿ. ರವ ರವ ಸೈಡಲ್ಲಿ ಇಟ್ಟಿದ್ದೀರ? ಎಷ್ಟು ಹಾಕ್ಬೇಕು? ಒಂದು ಮೂರು ಸ್ಪೂನ್ ಹಾಕಿ. ಮೂರು ಸ್ಪೂನ್ ಯಾವ ರವ ಇದು? ಬೊಂಬೆ ರವ. ಬೊಂಬೆ ರವ ಉಪ್ಪಿಟ್ಟು ಮಾಡ್ತಾರಲ್ಲ? ಈಗ ರವ ರೆಡಿ ಆಯ್ತು ನೋಡಿ. ರೆಡಿ ಆಯ್ತಾ? ರೆಡಿ. ಆಲ್ ರೈಟ್. ಈಗ ಮಿಸಲ್ ನಾನು ಮಾಡಿ ಹೇಳ್ಕೊಡ್ತೀನಿ, ನೋಡ್ಕೊಡಿ. ಇದು ಕಾಂಗಾ ಬಜ್ಜಿ. ಕಾಂಗಾ ಬಜ್ಜಿ. ಕಾಂಗಾ ಬಜ್ಜಿ ರೆಡಿ ಆಗಿದೆ. ಇದು ಸೇವು. ಸೇವು. ಇದು ಖಾರ ಬೂಂದಿ. ಖಾರ ಬೂಂದಿ. ಇದು ಚೂಡ. ಚೂಡ. ಇದು ಹಚ್ಚಿದ ಅವಲಕ್ಕಿ. ಹಚ್ಚಿದ ಅವಲಕ್ಕಿ. ಆಮೇಲೆ ಚಕ್ಕುಲಿ. ಚಕ್ಕುಲಿ ಅಂದ್ರೆ ಬೆಣ್ಣಿ ಮುರ್ಕ. ಬೆಣ್ಣಿ ಮುರ್ಕ ಇಲ್ಲಿನ ಸ್ಪೆಷಲ್. ಆಮೇಲೆ ಬ್ರೆಡ್. ಬ್ರೆಡ್ ಫ್ರೈ ಮಾಡಿದ. ಫ್ರೈ ಮಾಡಿದ ಬ್ರೆಡ್. ಆಮೇಲೆ ಗೋಲ್ ಬಜ್ಜಿ. ಗೋಲ್ ಬಜ್ಜಿ. ವಾವ್. ಇದು ಬಟಾಟಾ ಬಜ್ಜಿ. ಬಟಾಟಾ ಬಜ್ಜಿನ. ಆಮೇಲೆ ಶಂಕರಪಾಳೆ. ಓಕೆ. ಆಮೇಲೆ ಉಪ್ಪಿಟ್ಟು. ಉಪ್ಪಿಟ್ಟು. ಆಮೇಲೆ ಪೂರಿ. ಪೂರಿ ಶುರು ಮಾಡೋಣವಾ? ಹಾಕಿ. ಒಂಥರ ಕಾಂಗ ಬಜ್ಜಿ. ಒಂಥರ ಸೇವು. ಆಮೇಲೆ ಖಾರ ಬೂಂದಿ. ಇದು ಚೂಡ. ಇದು ಹತ್ತಿರೋಳು. ಇದು ಬೆಣ್ಣೆ ಮುರ್ಕ. ಈ ಥರ ಪುಡಿ ಮಾಡ್ಬೇಕು. ಅಂದರೆ ಎಲ್ಲ ಮಿಕ್ಸ್ ಆಗಬೇಕು. ಹೌದು. ಆಮೇಲೆ ಬ್ರೆಡ್ ಫ್ರೈ ಮಾಡಿ ಬ್ರೆಡ್. ಆಮೇಲೆ ಈ ಥರ ಬಜ್ಜಿ. ಅದು ಯಾವ ಬಜ್ಜಿ ಅಂತ ಹೇಳಿದ್ರೆ? ಇದು ಗೋಲ್ ಬಜ್ಜಿ. ಗೋಲ್ ಬಜ್ಜಿ. ಇದು ಬಟಾಟ ಬಜ್ಜಿ. ಬಟಾಟ ಬಜ್ಜಿ. ಆಮೇಲೆ ಇದು ಶಂಕರಪಾಳೆ. ಶಂಕರಪಾಳೆ ಸ್ವೀಟ್ ಅಲ್ವಾ ಇದು? ಹಾಂ, ಸ್ವೀಟ್. ಆಮೇಲೆ ಉಪ್ಪಿಟ್ಟು. ಉಪ್ಪಿಟ್ಟು. ಆಮೇಲೆ ಪೂರಿ. ಇದು ಪೂರಿ. ಈ ಥರ ಪೂರಿ ಚೂರು ಮಾಡಿ ಹಾಕಿ ಹಾಕಿ ಇದ್ರ ಮೇಲೆ ಈ ಥರ ರಸಬಜ್ಜಿ ಹಾಕಬೇಕು. ಈಗ ಮಿಕ್ಸ್ ಮಾಡ್ಕೊಂಡು ತಿಂದು ಟೆಸ್ಟ್ ನೋಡಿ. ಅಡಿ ಮೇಲೆ ಮಾಡಿ. ಈಗ ಟೆಸ್ಟ್ ನೋಡಿ ಯಾವ ಥರ ತಿಂದ್ಬಿಟ್ಟು ನಮ್ಗೆ ಹೇಳ್ಬೇಕು. ಹೇಳ್ತೀವಿ ಹೇಳ್ತೀವಿ. ಸಿಹಿ ಖಾರ ತುಂಬಾ ಚೆನ್ನಾಗಿದೆ. ಎಲ್ಲ ಮಿಕ್ಸ್ ಆಗಿದೆ. ಎಲ್ಲ ಹದದಲ್ಲಿದೆ. ನಮ್ಮ ಬೆಂಗಳೂರಿನವ್ರಿಗೆ ಇದು ಒಂಥರ ಚೇಂಜ್ ಆಗಿರೋ ರೆಸಿಪಿ ಅಂತ ಅನ್ಸುತ್ತೆ. ಇಲ್ಲ ತಗೊಳ್ತೀವಿ ಸ್ವಲ್ಪ ಸ್ವಲ್ಪ. ಹೌದು, ಇದು ತುಂಬಾ ಚೆನ್ನಾಗಿದೆ. ನಮ್ಗೆ ಮಿಸಾಲ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ, ಮಿರ್ಚಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಹೆಂಗ ಅನಿಸ್ತ್ರಿ ಮಿರ್ಚಿ ಮಿಸಾಲ್? ಚಲೋ ಅನಿಸ್ತಿಲ್ರಿ? ನನಗಂತೂ ಬಹಳ ಹಿಡಿಸ್ತ್ರಿ. ನೀವು ಮನೆಗೆ ಟ್ರೈ ಮಾಡಿ ನಮಗೆ ಪತ್ರ ಬರೆದು ಹೇಳ್ತಿರಲ್ಲ, ಖಂಡಿತ ಹೇಳ್ರಿ. ಧಾರವಾಡನಲ್ಲಿ ತಿಳ್ಕೊಳ್ಳೋದು ಇನ್ನೂ ಭಾಳ ಅದ. ಜನರಿಗೆ ಮಾತಾಡಿಸ್ಬೇಕು, ಅವ್ರ ಒಪಿನಿಯನ್ ತಗೊಳ್ಬೇಕು. ಅಬ್ಬಬ್ಬಾ, ಎಷ್ಟೊಂದು. ಈಗ ಧಾರವಾಡ ಜನರು ಇಲ್ಲಿನ ತಿಂಡಿ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ.
ಹಲೋ ಹಲೋ, ನಿಮ್ಮ ಹೆಸರೇನು? ಐ ಆಮ್ ಜೋಳಿ, ಎಕ್ಸ್ ಮೇಯರ್, ಅಂಜುಮ್ ಇಸ್ಲಾಂ ಸಂಸ್ಥೆ ಮಾಜಿ ಅಧ್ಯಕ್ಷ, ಈಗ ಹಾಲಿ ಗೌರವ ಕಾರ್ಯದರ್ಶಿ. ದಟ್ಸ್ ನೈಸ್. ಇಲ್ಲಿ ಏನು ತಗೊಳ್ತಾ ಇದ್ದೀರಾ ನೀವು? ನಾವು ಈವ್ನಿಂಗ್ ಟೀಗೆ ಬಂದಿದ್ದೀವಿ ಇಲ್ಲಿ, ಯಾಕಂದ್ರೆ ಇದು ಚಹಾದ ಒಂದು ವಿಶೇಷ ರುಚಿ ಇದೆ. ನಾವು ಬಾಲ್ಯದಿಂದಲೂ ಕೂಡ ಇಲ್ಲಿ ಬರ್ತಾ ಇದ್ದೀವಿ, ರುಚಿ ಮಾತ್ರ ಬದಲಿ ಆಗಿಲ್ಲ, ಅದಕ್ಕೊಂದು ವಿಶೇಷತೆ ಇದೆ. ಇಲ್ಲಿ ತುಂಬ ತಿಂಡಿಗಳು ಬಹಳ ಒಂದು ಫೇಮಸ್ ಆಗಿದೆ. ಅದು ಅಂಟಿನ ಉಂಡಿ, ಆಮೇಲೆ ಅದು ಬೆಣ್ಣೆ ಮೂಲಕ ಚಕ್ಲಿ ಅಂತ, ಆಮೇಲೆ ಮಿಶ್ರಳು ಇದೆಲ್ಲ. ಅದು ಒಂದು ಸಂಜೆಗೆ ಇಲ್ಲಿ ಬಂದು ಚಹಾ ಕುಡಿದ್ರೆ ಹೋದರೆ ಒಂದು ಸಮಾಧಾನ. ತುಂಬ ಅದು ವಿಶೇಷತೆ ಅಂದರೆ ಅದು ತೇಜಪ್ ಶೆಟ್ಟರ್ ಬಂದಿನೇ ಇದ್ದರು, ಆ ಕಾಲಕ್ಕೆ ಅವರು ಏನು ಚಹಾ ರುಚಿ ಮಾಡಿದ್ರು ಈಗ ಆದರೂ ಕೂಡ ಅದೇ ಒಂದು ರುಚಿ ಉಳಿದಿದೆ. ಅದು ತುಂಬ ಹಿಡಿಸ್ತದೆ. ಎಲ್ಲ ಬರೆದವ್ರಿಗೆ ಅತಿ ಪೌಷ್ಟಿಕವಾಗಿ ಆರೋಗ್ಯವಾದಂತಹ ತಿಂಡಿಗಳನ್ನು ಸಿಗ್ತವೆ ಅಂತ ಎವ್ರಿ ಬಿಡ್ ಕ್ಯಾನ್ ಅಫೋರ್ಡ್. ಎಲ್ಲ ವರ್ಗದವರು ಬಂದು ಇಲ್ಲಿ ಉಣ್ಬೋದಾ. ಅದಕ್ಕೆ ಸಿಂಪ್ಲಿಸಿಟಿ, ಕ್ಲೀನಿನೆಸ್ ಮೇಂಟೈನ್ ಮಾಡಿದರೆ ಅದು ತಮ್ಮದಕ್ಕೆ ವೈಶಿಷ್ಟ್ಯತೆ ಇದೆ. ಧಾರವಾಡದ ಒಂದು ಇತಿಹಾಸದ ಒಂದು ಭಾಗ ಆಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಸದಾನಂದ ಆರ್ ಶೆಟ್ಟಿ ಅಂತ ಬಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾನು ಪ್ರಾಧ್ಯಾಪಕ ಅಂತ ತಗೊಂಡು 35 ವರ್ಷದ ಕೆಲಸ ಮಾಡಿದೆ. ಈ ಹೋಟೆಲ್ ಸಂಪರ್ಕ ಅಂತಂದ್ರೆ ನಾನು ಸ್ಟೂಡೆಂಟ್ ಇದ್ದಾಗ ರಾತ್ರಿ 12 ಗಂಟೆಗೆ ಸ್ವಲ್ಪ ನಿದ್ದೆ ಬಂತಂದ್ರೆ ಇಲ್ಲಿ ಬಂದು ಒಂದು ಅರ್ಧ ಕಪ್ ಚಾ ಕುಡ್ಕೊಂಡು ಹೋಗ್ಬಿಟ್ರೆ ನಮ್ಮ ನಿದ್ದೆ ಹೋಗಿ ರಾತ್ರಿ 3 ಗಂಟೆವರೆಗೆ ಬೆಳಿಗ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಒಂದು ಪೂರ್ತಿ ಸಿಕ್ತಿತ್ತು. ಇಲ್ಲಿ ಚಹಾದ ಕ್ವಾಲಿಟಿ ಆಗ ಕುಡಿದಿದ್ದು ಮತ್ತು ಈಗ ನಾನು ಕುಡಿತಿದ್ದೇನೆ ಅದ್ರ ಏನು ಡಿಫ್ರೆನ್ಸ್ ಇಲ್ಲ. ಇದರ ಅರ್ಥ ಅಂದ್ರೆ ಏನು? ಕ್ವಾಲಿಟಿ ಕಂಟ್ರೋಲ್. ಮಾಲೀಕರು ಏನಿದ್ರು ತೇಜಪ್ಪ ಶೆಟ್ಟಿ ಅಂತ ತಗೊಂಡು ಅವ್ರೀಗ ಸ್ವರ್ಗವಾಸಿ ಆಗಿದ್ದಾರೆ, ಆದರೆ ಅವರ ಹೆಸರು, ಅವರ ಲೆಜೆಂಡ್ ಅದು ಇನ್ನೂ ತನಕ ಉಂಟು. ನಮಗಿಲ್ಲಿ ಬಂದರೆ ನಾವು ತೇಜಪ್ಪ ಶೆಟ್ಟಿ ಅವ್ರಿಗೆ ನೋಡ್ತಾ ಇದ್ದೇವೆ ಅಂತ ಹಾಗೆ ಅನಿಸ್ತು. ಯಾರೇ ಇರಲಿ, ಬಡವರಿರಲಿ, ಶ್ರೀಮಂತ ಇರಲಿ, ಬೇಕಾದ್ರೆ ಮೇಯರ್ ಇರಲಿ, ಯಾರೇ ಬಂದರೂ ಕೂಡ ಎಲ್ಲರಿಗೂ ಸರಿಯಾದ ಒಂದು ಟ್ರೀಟ್ಮೆಂಟ್ ಕೊಟ್ಟು ಬಂದು ಕೂಡಲೇ ಎದ್ದು ನಿಲ್ಲೋದು, ನಮಸ್ಕಾರಗಳು, ಲುಂಗಿ ಕಟ್ಕೊಳ್ಳೋದು, ಮತ್ತು ಅವ್ರು ಹಿಂದೆ ಹೋಗ್ಕೊಂಡು ತಮಗೇನು ಬೇಕು ಸ್ವತಃ ಸೆಲ್ಫ್ ಸರ್ವಿಸ್ ಟೈಪ್ ಮಾಡ್ತಿದ್ರು. ಯಾರನ್ನೂ ಅವ್ರು ಕಡೆಗಾಣ್ತಿಲ್ಲ. ಅದೇ ರೀತಿಯಿಂದ ಈಗ ಆ ಮೊದಲಿಂದ ಏನು ಬರ್ತಾ ಇದೆ ಅದೇ ನಡೀತಾ ಇದೆ. ನಮಸ್ಕಾರ, ಏನು ತಗೊಳ್ತಿದ್ದೀರಾ? ಮಿಸಾಲ್. ಓಕೆ, ಯಾವ ಊರಿಂದ ಬಂದಿದ್ದೀರಾ ನೀವು? ಕಾರ್ಗಂದಿ. ಗದಗ. ಗದಗಿಂದ ಬಂದಿದ್ದೀರಾ ನೀವು? ಗದಗಿಂದ ಧಾರವಾಡಕ್ಕೆ ಬಂದ್ರೆ ನೀವು ಬಂದು ಇಲ್ಲೇ ತಿನ್ನೋದ? ಬಂದಾಗೆಲ್ಲ ಏನ್ ತಗೊಳ್ತಾ ಇರ್ತೀರಾ? ಮಿಸಾಲ್. ನಾನು ಸಹಿತ ಓದ್ತಾ ಇರುವಾಗ ಇಲ್ಲಿ ಬರ್ತೀನಿ. ಇವರು ಕೆಲವು ಹೇಳಿದ ಐಟಮ್ ಗಿಂತ ಇಲ್ಲಿ ಹಚ್ಚಿದೊಲೆ ಕಿಶೇವ್ ಅಂತ ಒಂದು ಮಾಡ್ತೀರ, ಹಚ್ಚಿದೊಲೆ ಕಿಶೇವ್ ತಿಂದು ಚಹಾ ಕುಡಿದ್ರೆ ಮತ್ತೆ ನಾವು 4 ಗಂಟೆವರೆಗೆ ಓದ್ತಿದ್ವಿ. ಇವನ್ ಬೇಸನ್ ಉಂಡೆ ಮತ್ತೆ ಬಟಾಟಾ ಬೋಂಡ ಇಲ್ಲಿದೆಲ್ಲ ಅದು ಬಹಳ ಫೇಮಸ್. ಒಂದು 7-8 ಐಟಮ್ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದೊಂದು ಟ್ರೆಡಿಷ್ನಲ್ ಹೋಟೆಲ್ ಇದ್ದಾಗ ಈ ಅಪಿಯರೆನ್ಸ್ ಆಫ್ ಬಿಲ್ಡಿಂಗ್ ಇಟ್ ಮೇ ಬಿಟ್ ಎನಿವೇ, ಬಟ್ ಇದು ಏನಿದೆ ಒಂದು ಹಳೆಯ ಒಂದು ಹೋಟ್ಲಲ್ಲಿ ನನಗೆ ತಿಳಿದಾಗಿದೆ ಒಂದು 47-48 ವರ್ಷದ ಹಿಸ್ಟ್ರಿ ಇದೆ. ಇಲ್ಲಿ ಒಳ್ಳೆ ಒಳ್ಳೆ ಹೋಟೆಲ್ ಇದೆ, ಒಳ್ಳೆ ಒಳ್ಳೆ ಇದು ತಿಂಡಿ ಸಿಗ್ತದೆ. ನಿಮ್ಗೇನಿಷ್ಟ ಸ್ಪೆಷಲ್ ಆಗಿ ನಿಮ್ಗೇನಿಷ್ಟ ಇಲ್ಲಿಂದು? ಇಲ್ಲಿಂದು ಇದು ಖಾರ ಬುಂದಿ ಇದೆ, ರೆಡ್ ಬೆಣ್ಣೆ ಇದೆ, ಮತ್ತು ಹಚ್ಚಿದಲು ಕಿಶೋ ಇದೆ. ಇದೆ ಸ್ಕಿ ನಾವು ಇಲ್ಲಿ ತಿನ್ನೋದಂದ್ರೆ ಇದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಸಣ್ಣವ ಇದ್ದಾಗಿಂದ, ಅವಾಗಿಂದ ನಮ್ಮ ಅಪ್ಪಾಜಿಯವರು ಕರ್ಕೊಂಡು ಬರ್ತಿದ್ರು, ಅವಾಗಿಂದ ಇಲ್ಲೇ ನಾನು ಇದು ಮಾಡ್ತೀನಿ. ಈ ಹೋಟ್ಲು ಸ್ಟಾರ್ಟ್ ಆಗಿ ಸುಮಾರು 50-55 ವರ್ಷ ಮುಗಿತಾ ಬಂತು. ಶ್ರೀಮಾನ್ ತೇಜಪ್ ಶೆಟ್ಟರು ಈ ಹೋಟೆಲ್ನ ಆರಂಭಿಸಿ ಬಹಳಷ್ಟು ಉತ್ತಮ ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಈ ಹೋಟ್ಲಿಗೆ ಶ್ರೀ ಗಣೇಶ್ ವಿಲಾಸ್ ಹೇಳೋದಕ್ಕಿಂತಲೂ ತೇಜಪ್ಪನ ಅಂಗಡಿ ಅಂತ ಹೇಳಿದರೆ ಜನರಿಗೆ ಬಹಳ ಖುಷಿಯಾಗ್ತದೆ. ನಮ್ಮ ಮಾವ ಈ ಹೋಟ್ಲ್ ನಡೆಸ್ತಾ ಇರುವಾಗ ಈ ಕಸ್ಟಮರ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದಾರೆ ಅಂತ ಹೇಳಿದರೆ ಅವರ ರುಚಿ ಹಿತವನ್ನು ಬಯಸಿಕೊಂಡು ತನ್ನಿಂದ ಸಾಧ್ಯವಾದಷ್ಟು ರೀತಿಯಲ್ಲಿ ಜನರ ಹಿತವನ್ನು ಬಯಸಿಕೊಂಡು ಈ ಹೋಟ್ಲನ್ನು ಈ ಇಷ್ಟು ದಾರಿಗೆ ತರುವಲ್ಲಿ ಅವರ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಯಾವ ರೀತಿಯಲ್ಲಿ ಸಮಾಜಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಸ್ ಅ ಪ್ರಾಕ್ಟಿಕಲ್ ಮ್ಯಾನ್. ತನ್ನಿಂದ ಎಷ್ಟು ಸಂಪಾದನೆ ಆಯಿತಾ ಅದರಲ್ಲಿ ಸಾಧಾರಣ 75% ಪಬ್ಲಿಕ್ಕಿಗೆ ಒಳ್ಳೆಯದಾಗಬೇಕೆಂಬ ಇಚ್ಛೆಯಿಂದಲೇ ಸಮಾಜ ಸೇವೆಯನ್ನು ಗುರಿಯಾಗಿಟ್ಟುಕೊಂಡು ಈ ಹೋಟ್ಲನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆಗ ಧಾರವಾಡ ಚಿಕ್ಕದಿತ್ತು, ಒಂದಾಣೆ ಚಹಾ ರೇಟು ಇದ್ದಾಗ 3,000 ರೂಪಾಯಿ ವ್ಯಾಪಾರ ಮಾಡ್ತಿದ್ನಪ್ಪ ಅಂತಿದ್ರು ಶೆಟ್ಟಿಯವರು. ವಿಶೇಷ ತಿಂಡಿಗಳಾದ ಮಿಸಳು ಅಂದರೆ ರಸಬಾಜಿ, ಬೆಣ್ಣೆ ಮುರುಕು, ಅಂಟಿನ ಉಂಡಿ, ಬ್ರೆಡ್ ದೋಸೆ, ಶಂಕರಪಾಳಿ,
ಪೂರಿ ಪಾತಾಳ ಭಾಜಿ, ಸಂಗೀತ ಸಂಜೆ 6 ರಿಂದ ಚಪಾತಿ ರಸಭಾಜಿ ತಯಾರಿಸುತ್ತಿದ್ದು, ಹಳೆಯ ಪದ್ಧತಿ ಪ್ರಕಾರ ತಿಂಡಿಯನ್ನು ತಯಾರಿಸಿ ಇಂದಿಗೂ ಗುಣಮಟ್ಟ ಕಾಯ್ದುಕೊಂಡು ಎಲ್ಲಾ ವರ್ಗದ ಜನರನ್ನ ಆಕರ್ಷಿಸಿದೆ. ಅಂತೆಯೇ ರುಚಿ ಕೂಡ ಹಿಂದಿನಂತೆಯೇ ಇದೆ. ಕನ್ನಡ ನಾಡಿ ನಮ್ಮ ಕೊಟದ ಮಳಿ ಹಂಗ ಬೆಳೆದು ನಿಂತಾವ ಹುಬ್ಳಿ ಧಾರವಾಡ, ಬೆಳೆದು ನಿಂತಾವ ಹುಬ್ಳಿ ಧಾರವಾಡ. ತಾಯಿ ಭುವನೇಶ್ವರಿ ತವರು ಮನೆ ಇದು, ಗಂಡು ಮೆಟ್ಟಿನ ಕರುನಾಡ, ಗಂಡು ಮೆಟ್ಟಿನ ಕರುನಾಡ. ಬಂಧು ಬಾಂಧವರು ಕೂಡಿ ತಿಂದರ ಮರಳಿ ಹುಡುಕಂತ ಬರಬೇಕ. ಧಾರವಾಡ ಸ್ಪೆಷಲ್ ಎಪಿಸೋಡ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಹುಬ್ಳಿಯಿಂದ ಧಾರವಾಡ ಬಂದಿದ್ವಿ. ಈಗ ವಾಪಸ್ ಹುಬ್ಳಿಗೆ ಹೋಗಿ ಅಲ್ಲಿನ ಸ್ವರ್ಣ ಮಂದಿರ್ಗೆ ಹೋಗಿ ಅಲ್ಲಿನ ಸ್ಪೆಷಾಲಿಟಿ ತಿಳ್ಕೊಂಡ್ರೆ ಹೇಗಿರುತ್ತೆ? ಹಾಗಾದ್ರೆ ಸಿ ಯು ನೆಕ್ಸ್ಟ್ ವೀಕ್ ಇನ್ ಹುಬ್ಳಿ. ಬಾಯ್.